ತೊಂಬತ್ತೆರಡರ ಮುಂಚಿತವಾಗಿ ರಾಮ ಅನ್ನೋ ಲೆಕ್ಕಾಚಾರದಲ್ಲಿದ್ರು ತೊಂಬತ್ತೆರಡರ ನಂತರ ಯಗನೇಶ್ ರಾಮ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ರು ಅದನ್ನ ಕಟ್ಟೋದಾಗ್ಬೋದು ಅದರ ವಿರುದ್ಧದ ವಾದ ಮಣ್ಣೆ ಆಗ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ನಾನು ತೊಂಬತ್ತೆರಡರ ಮುಂಚಿತವಾಗಿಯೂ ರಾಮ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ನಾನು ಹೇಳ್ತೀನಿ ಕೇಳಿ ನೈನ್ಟೀನ್ ಫಾರ್ಟಿ ಏಯ್ಟ್ನಲ್ಲಿ ನಲ್ಲಿ ಸ್ವತಂತ್ರ ನಂತರ ಅಲ್ಲಿ ಬಾಲರಾಮನ ಮೂರ್ತಿ ಉದ್ಭವ ಆಯ್ತಲ್ಲ ಹ್ಮ್ ಅದನ್ನ ತೆಗೆದು ಹಾಕ್ಬೇಕು ಅಂತ ಜವಾಹರ್ಲಾಲ್ ನೆಹರು ಸೂಚನೆ ಕೊಟ್ಟಿದ್ದರು ಜಿ ಬಿ ಪಂತ್ ಗೋವಿಂದ ವಲ್ಲಭ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರ್ತಾರೆ ಆಗಿರ್ತಾರೆ ಅವ್ರ ಮೇಲೆ ಒತ್ತಡಗಳನ್ನು ಹೇರಿದರು ಆದರೆ ಜನಾಕ್ರೋಶ ಬುಗಿಲೇಳುತ್ತೆ ಅನ್ನೋ ಭಯದಿಂದ ಜಿ ಬಿ ಪಂತು ಕೂಡ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ಆದೇಶ ಮಾಡ್ತಾರೆ ಅದನ್ನು ನೀವು ತೆಗೆಸಬೇಕು ಅಂತೇಳಿ ಆದರೆ ಜನ ಒಂದು ಕೋಟೆ ಗೋಡೆ ಥರ ಎದ್ದು ಬಿಡ್ತಾರೆ ಆಗ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ ಐ ಕಾಂಟ್ ಡೂ ದಿಸ್ ಅಂತ ಹೇಳಿ ಆಮೇಲೆ ನ್ಯಾಯಾಲಯಕ್ಕೆ ಹೋಯಿತು ಉಳಿದಿದ್ದೆಲ್ಲ ಸಂಗತಿಗಳು ತಮಗೆ ಗೊತ್ತಿದೆ ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟ ನಡೀತು ನ್ಯಾಯಾಲಯದಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲೂ ಕೂಡ ಸರ್ಕಾರ ಯಾವತ್ತೂ ಇದ್ರ ಪರ ನಿಲ್ಲೇ ಇಲ್ಲ ಅವತ್ತಿದ್ದ ಸರ್ಕಾರ ಅಂದರೆ ಕಾಂಗ್ರೆಸ್ ಪಾರ್ಟಿ ನಿಲ್ಲೇ ಇಲ್ಲ ನೆಹರು ಕಾಲ್ ಏಯ್ಟಿ ಸಿಕ್ಸಲ್ಲಿ ಏಯ್ಟಿ ಫೋರ್ನಲ್ಲಿ ತಾಲಾ ಮೂಮೆಂಟ್ ಶುರುವಾಯಿತು ಏಯ್ಟಿ ಸಿಕ್ಸಲ್ಲಿ ಕೋರ್ಟ್ ಆದೇಶದ ಮೇಲೆಗೆ ಬಿಗ ತೇರಿಬೇಕಾಯಿತು ಇವರು ಶಂಕುಸ್ಥಾಪನೆಗೆ ಅವಕಾಶ ಕೊಟ್ಟರು ಭೂಮಿ ಪೂಜನೆಗೆ ಅದು ಎಲ್ಲಿ ಅಂದರೆ ಸಮುಚ್ಚಯ ಅದು ಸಭಾನು ಪ್ರಕರಣದಲ್ಲಿ ಅಲ್ಲಿ ಒಂದೇನು ಮುಸ್ಲಿಮರನ್ನು ಅಫ್ಯೂಸ್ಮೆಂಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಭಾವನೆ ಬಲಗೊಂಡಿತ್ತಲ್ಲ ಅದಕ್ಕೆ ನಾನು ಇಲ್ಲೇ ಇಲ್ಲ ನಂಗೆ ಅಫೀಸ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ತೋರ್ಸ್ಕೊಳ್ಳೋಕೆ ಅಂತ ಮಾಡಿದ್ರು ಅಂದ್ರೆ ಎಲ್ಲೂ ಮನಸ್ಪೂರ್ಜೆಗೆ ಅವಕಾಶ ಕೊಟ್ವಿ ಆ ಟೈಮ್ ಮನಸ್ಪೂರ್ತಿ ಕೋರ್ಟ್ ಆದೇಶ ಕೊಟ್ಟಿದ್ದು ಇವರೆಲ್ಲ ಕೊಟ್ಟಿದ್ದು ನ್ಯಾಯಾಲಯ ಆದೇಶ ಕೊಟ್ಟಿದ್ದು ಮನಸ್ಪೂರ್ತಿಯಾಗಿ ಅವ್ರು ನಡ್ಕೊಂಡ್ಲೇ ಇಲ್ಲ ನಡ್ಕೊಂಡಿದ್ರೆ ಈಗ ವಿರೋಧ ಯಾರು ಮಾಡ್ತಿದ್ರು